ಮ್ಯಾಥಮ್ಯಾಟಿಕ್ಸ್ ಕಷ್ಟ ಅನ್ನೋರಿಗೆ ಇಷ್ಟ ಹೇಗೆ ಮಾಡೋದು ಅನ್ನೋದೇ ಇವತ್ತಿನ ವಿಡಿಯೋದ ವಿಷಯ. ಈಗ ನಾವು ಸಿಂಪಲ್ ಒಂದು ಎಕ್ಸಾಂಪಲನ್ನು ಕೊಡೋಣ. ಮಕ್ಕಳಿಗೆ ನಂಬರ್ಸನ್ನು ಆ್ಯಡ್ ಮಾಡೋದಕ್ಕೆ ನಿಮಗೆ ಪ್ರಾಬ್ಲಮ್ಸನ್ನು ಕೊಟ್ಟರೆ ಒಂದು 3-4 ಪ್ರಾಬ್ಲಮ್ಸ್ ಆ್ಯಡ್ ಆದಮೇಲೆ ಅವ್ರಿಗೆ ಬೋರ್ ಆಗಿಬಿಡುತ್ತೆ, ಮಾಡೋದು ಸ್ಟಾಪ್ ಮಾಡಿಬಿಡ್ತಾರೆ. ಆದರೆ ಅದೇ ಎಡಿಷನ್ ಪ್ರಾಬ್ಲಮನ್ನು ನಾವು ಕ್ರಿಯೇಟಿವ್ ಆಗಿ ಡಿಫ್ರೆಂಟ್ ವೇಯಲ್ಲಿ ಕೊಟ್ಟಾಗ ಅವ್ರು ಥಿಂಕ್ ಮಾಡೋದಕ್ಕೂ ಶುರು ಮಾಡ್ತಾರೆ, ಹಾಗೆ ಎಂಜಾಯ್ ಮಾಡೋದಕ್ಕೂ ಶುರು ಮಾಡ್ತಾರೆ. ಯಾಕೆ ಹೇಳ್ತೀನಿ ಅಂದರೆ ನಾವು ಹೇಗೆ ಆ ಪ್ರಾಬ್ಲಮನ್ನು ಮಕ್ಕಳಿಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟಾಗಿ ಒಂದು ಯು ಕೆ ಜಿ ಹುಡುಗನನ್ನು ಕೌನ್ಸಿಲಿಂಗಿಗೆ ಕರ್ಕೊಂಡು ಬಂದಿದ್ದರು. ಅವರ ಪೇರೆಂಟ್ಸ್ ಕಂಪ್ಲೇಂಟ್ ಏನಿತ್ತು ಅಂದರೆ, ನನ್ನ ಮಗ ಏನೇ ಮಾಡಿದ್ರು ಬರೀತಾನೇ ಇಲ್ಲ, ಒಂದು ಪೇಜ್ ಬರೀ ಅಂತ ಹೇಳಿದರೆ ಕೈ ನೋವು ಅಂತ ಹೇಳಿಬಿಡ್ತಾನೆ, ಆಗೋದೇ ಇಲ್ಲ, ನನಗೆ ಸುಸ್ತಾಗ್ತದೆ ಅಂತ ಹೇಳ್ತಾನೆ. ಹಾಗೆ ತಾಯಿಯನ್ನು ಹೊರಗೆ ಕಳಿಸ್ಬಿಟ್ಟು ಮಗು ಜೊತೆ ರ್ಯಾಪೋ ಬಿಲ್ಡ್ ಆದ ಮೇಲೆ ಅವನ ಮಗು ನನ್ನ ಜೊತೆ ಏನು ಶೇರ್ ಮಾಡ್ಕೊಳ್ತು ಅಂದರೆ, ಮೇಡಮ್ ನನಗೆ ಅದು ಬರೆಯೋದಕ್ಕೆ ಬೋರ್ ಆಗುತ್ತೆ, ಅದಕ್ಕೆ ನಾನು ಸುಮ್ಮನೆ ಕೈ ನೋವು ಅಂತ ಹೇಳ್ತೀನಿ ಅಂತ. ಆದರೆ ಆಮೇಲೆ ಬರೆಯೋದು ಯಾಕೆ, ಬರೋದನ್ನು ಹೇಗೆ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ ನಾವು ಡಿಫ್ರೆಂಟ್ ವೇಯಲ್ಲಿ ಮಕ್ಕಳಿಗೆ ಹೇಳಿದಾಗ, ನಾನು ಅವನಿಗೆ ಮಾಡಿರೋ ಸಿಂಪಲ್ ಟಾಸ್ಕ್ ಅಷ್ಟೇ. ಸೊ ಆ ಕಾಪಿ 4 ಲೈನ್ಸ್ ಕಾಪಿ ಬುಕ್ಕಲ್ಲಿ ಅವ್ನು ಬರೆಯೋದಕ್ಕೆ ಬೋರ್ ಆಗ್ತಿತ್ತು. ಸೊ ಅದನ್ನೇ ನಾವು ಡ್ರಾಯಿಂಗ್ ಬುಕ್ಕಲ್ಲಿ ಕ್ರಿಯೇಟಿವ್ ಆರ್ಟ್ ಮೂಲಕ, ನಮಗೆ ಮೇಯ್ನಾಗಿ ಅಲ್ಲಿ ಬರೆಯೋದಕ್ಕೆ ಏನು ಬೇಕು, ಆ ಪೆನ್ಸಿಲ್ ಗ್ರಿಪ್ ಬೇಕಾಗುತ್ತೆ, ಹಾಗೆ ಆ ಸ್ಲ್ಯಾಂಟಿಂಗ್ ಲೈನ್ಸ್, ಸ್ಟ್ರೀಟ್ ಲೈನ್ಸ್ ಇರ್ಬೋದು, ಕರ್ವ್ ಲೈನ್ಗಳು ಪರ್ಫೆಕ್ಟ್ ಪೊಸಿಷನಲ್ಲಿ ಕೂತ್ಕೊಳ್ಬೇಕು. ಅದನ್ನೇ ಒಂದು ಡ್ರಾಯಿಂಗ್ ಥರ ಮಾಡಿದಾಗ ಸೊ ಮಕ್ಕಳಿಗೆ ಏನೋ ಒಂದು ಖುಷಿ ಆಗುತ್ತೆ, ಆ ಕ್ಯೂರಿಯಾಸಿಟಿ ಬರುತ್ತೆ, ಓದೋದಕ್ಕೆ ಅಥವಾ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಾನ್ಸೆಪ್ಟನ್ನು ಇಟ್ಕೊಂಡು ಪ್ರತಿ ಸಬ್ಜೆಕ್ಟಲ್ಲೂ ನಾವು ಅಪ್ಲೈ ಮಾಡ್ತಾ ಹೋದಾಗ ಆ ಸಬ್ಜೆಕ್ಟನ್ನು ಅವರು ಎಂಜಾಯ್ ಮಾಡ್ತಾರೆ. ಅದೆಲ್ಲದಕ್ಕಿಂತನೂ ಕೂಡ ಮಕ್ಕಳನ್ನ ಯಾವಾಗಲೂ ನಾವು ಥಿಂಕಿಂಗ್ ಮೂಡಲ್ಲಿ ಇರಬೇಕು, ಥಿಂಕ್ ಮಾಡೋದನ್ನು ಕಲಿಸ್ಬೇಕು. ಸಾಧಾರಣ 10th ಸ್ಟ್ಯಾಂಡರ್ಡ್ ಮಕ್ಕಳನ್ನ ಇವಾಗ ನೋಡಿಬಿಟ್ರೆ, ಅಯ್ಯೋ ನಮಗೆ ಅಪ್ಲಿಕೇಶನ್ ಬೇಸ್ ಕ್ವೆಶನ್ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ, ಹಾಗೆ ಅವರು ಇನ್ನು 11th ಆ್ಯಂಡ್ 12th IIT ಎಂಟ್ರೆನ್ಸ್ ಎಕ್ಸಾಮ್ ಅಥವಾ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಥಿಂಕ್ ಮಾಡಿ ಡೈರೆಕ್ಟ್ ಕ್ವೆಶನ್ನೇನೋ ಆನ್ಸರ್ ಮಾಡಿಬಿಡ್ತಾರೆ, ಅದು ಅಪ್ರೋಚ್ ಮಾಡೋದಕ್ಕೆ ಆಗಲ್ಲ ಅನ್ನೋದು ತುಂಬ ಮಕ್ಕಳ ಪ್ರಾಬ್ಲಮ್. ಅದನ್ನು ನಾವು ಚಿಕ್ಕ ಏಜಿಂದಲೇ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಒಂದು ಸಿಂಪಲ್, ಈಗ ನಾನೇನಾದರೂ 4+5 6 ಈ ಥರ 3 ನಂಬರ್ ಅಡಿಷನ್ ಪ್ರಾಬ್ಲಮನ್ನು 4-5 ಪ್ರಾಬ್ಲಮ್ ಕೊಟ್ಬಿಟ್ರೆ ಮಕ್ಕಳಿಗೆ ಬೋರ್ ಆಗಿಬಿಡುತ್ತೆ. ಅದೇ ಪ್ರಾಬ್ಲಮನ್ನು ನಾವು ಈ ಥರ ಟ್ರ್ಯಾಂಗಲ್ ಬರೆದ್ಬಿಟ್ಟು ಇಲ್ಲಿ ಬರೆಯೋಣ. ಈಗ 3 ಹಾಗೆ 4 ಮತ್ತು ನಾವಿಲ್ಲಿ 5, ಈ 3 ನಂಬರನ್ನು ಆ್ಯಡ್ ಮಾಡಬೇಕು. 3+4 is 7+5 is 12. ಹಾಗೆ ಇಲ್ಲಿ ನಾನು 3, 4 ಇನ್ಯಾವುದೋ ಒಂದು ನಂಬರ್ ತೊಗೊಳ್ಳೋಣ, 3ನೇ ತೊಗೊಳ್ಳೋಣ. ಸೊ 3+3 is 6+10. ಸೊ ನಮಗೆ ಆನ್ಸರ್ ಬಂದುಬಿಡ್ತು. ಇನ್ನೇನು ಮಾಡಬೇಕು ನಾವು, 2, 5 ಹಾಗೆ 3 ಡಿಫ್ರೆಂಟ್ ನಂಬರನ್ನು ಕೊಟ್ಟು ಕ್ವೆಶನ್ ಮಾರ್ಕ್ ಹಾಕೋಣ. ಸೊ ಅವ್ರಿಗೆ ಹೇಳುವಾಗ ಈ 3 ಟ್ರ್ಯಾಂಗಲ್ಗೆ ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಅದು ಏನು ರೂಲ್ ಅಂತ ನೀವು ಹೇಳಬಾರ್ದು, ಸೊ ಅವರೇ ಐಡೆಂಟಿಫೈ ಮಾಡಬೇಕಾಗತ್ತೆ. ನಾವು ಇಲ್ಲಿ ಏನು ಮಾಡಿದ್ವಿ, 3 ನಂಬರನ್ನು ಆ್ಯಡ್ ಮಾಡಿದ್ವಿ, ಆದರೆ ಡಿಫ್ರೆಂಟ್ ಕಾಂಬಿನೇಷನ್ ಡಿಫ್ರೆಂಟ್ ತೊಗೊಳ್ಬೋದು. ಒಂದು ಆಡಿಷನ್ 2 ನಂಬರನ್ನು ಆ್ಯಡ್ ಮಾಡೋದು, ಹಾಗೆ 2 ನಂಬರನ್ನು ಸಪ್ರ್ಯಾಕ್ಟ್ ಮಾಡೋದು. ಸೊ ಇದೇ ಆನ್ಸರನ್ನು ನಾನು 3, 4, 5 3+4 7 7-5 ದಟ್ ಇಸ್ ಈಕ್ವಲ್ ಟು 2. ಹೀಗೆ ಕೊಟ್ಟಾಗ ಅವರು ಯೋಚನೆ ಮಾಡಬೇಕು, 3 ನಂಬರನ್ನು ಆ್ಯಡ್ ಮಾಡಬೇಕಾ. ನಿಮ್ಮ ಎಲ್ಲ ಆಪ್ರೇಷನನ್ನು ಇಲ್ಲಿ ಯೂಸ್ ಮಾಡ್ಬೋದು, ಮಲ್ಟಿಪ್ಲಿಕೇಷನ್ ಆಗಲಿ, ಡಿವಿಷನ್ ಆಗಲಿ, ಸಬ್ಟ್ರಾಕ್ಷನ್ ಆಗಲಿ. ಕೊಟ್ಟಾಗ ಈ ಥರ ನನ್ನ ಸ್ಟೂಡೆಂಟ್ಸ್ಗೆ ನಾನು ಕೊಟ್ಟಾಗ ಅವರು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ನೀವೇ ಕ್ವೆಶನ್ ಮಾಡಿ ಅಂತ ಹೇಳಿದಾಗ ತುಂಬ ಎಂಜಾಯ್ ಮಾಡಿ ಮಾಡ್ತಾರೆ. ಆದ್ದರಿಂದ ಆ ಮ್ಯಾಥಮೆಟಿಕ್ಸ್ ಕಲಿಸೋದ್ರಲ್ಲಿ ನಾವು ಡಿಫ್ರೆಂಟ್ ಅಪ್ರೋಚ್ ಮಾಡಬೇಕು. ಆ ನಂಬರನ್ನು ಫ್ರೆಂಡ್ಶಿಪ್ ಮಾಡಬೇಕು ಅನ್ನೋ ನಂಬರನ್ನು ಕೊಟ್ಟಾಗ, ಈಗ ಇಲ್ಲಿ ಆನ್ಸರ್ 2 ಬಂತು ಅಂತ ಹೇಳಿದಾಗ ಇಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕಾ ಅಥವಾ ಅಡಿಷನ್ ಮಾಡಬೇಕಾ, ಮಲ್ಟಿಪ್ಲಿಕೇಷನ್ ಮಾಡಬೇಕಾ, ಡಿವಿಷನ್ ಮಾಡಬೇಕಾ, ಅವರು ಥಿಂಕ್ ಮಾಡೋದನ್ನು ಕಲಿಬೇಕು. ಇದನ್ನು ಕಲಿತರು ಅಂತ ಹೇಳಿದರೆ ಸ್ಟೇಟ್ಮೆಂಟ್ ಪ್ರಾಬ್ಲಮನ್ನು ಅಪ್ರೋಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ತುಂಬ ಮಕ್ಕಳಿಗೆ ಪ್ರಾಬ್ಲಮ್ ಇರೋದು ಮ್ಯಾಥಮ್ಯಾಟಿಕ್ಸ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್. ಸೊ ಆದ್ದರಿಂದ ಅದನ್ನು ಮಾಡಬೇಕು ಅಂದರೆ ಆ ನಂಬರ್ ಒಂದು ಬಿಗ್ ನಂಬರಿಂದ ಸ್ಮಾಲ್ ನಂಬರ್ ಬರಬೇಕು ಅಂತ ಹೇಳಿದರೆ ಯಾವ ಆಪರೇಷನನ್ನು ಮಾಡಬೇಕು, ಇವೆಲ್ಲ ಕೂಡ ಮೈಂಡಲ್ಲಿ ಕ್ಲಿಯರಾಗಿ ರಿಜಿಸ್ಟರ್ ಆಗಬೇಕು ಅಂದರೆ ಹೀಗೆ ನಾವು ಇದೊಂದು ಟ್ರ್ಯಾಂಗಲ್ ನಿಮಗೊಂದು ಸಿಂಪಲ್ ಎಕ್ಸಾಂಪಲನ್ನು ಕೊಟ್ವಿ. ಈ ಥರ ನಾವು 100 ಡಿಫ್ರೆಂಟ್ ರೀತಿಯ ಮ್ಯಾಥಮ್ಯಾಟಿಕ್ಸ್ ಪಜಲನ್ನು ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಅದರಿಂದ ಸೊ ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಮ್ಯಾಥಮ್ಯಾಟಿಕ್ಸ್ ಅನ್ನುವ ಸಬ್ಜೆಕ್ಟನ್ನು ಇಷ್ಟ ಅದನ್ನು ಗೇಮ್ ಅನ್ನೋ ಫೀಲಿಂಗ್ಸನ್ನು ನಮ್ಮ ಮಕ್ಕಳಿಗೆ ತರಿಸೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಿಪ್ಸ್ ಮೂಲಕ ನಿಮಗೆ ಸಿಗ್ತೀನಿ. ಧನ್ಯವಾದಗಳು.